ನಮಸ್ತೆ, ನಾನು ಡಾಕ್ಟರ್ ಆಶಾ ಮನು, ಆಯುರ್ ಮೇಡಮ್ ಆಯುರ್ವೇದ ಹಾಸ್ಪಿಟ್ಲಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಆಯುರ್ ಮೇಡಮಲ್ಲಿ ನಾವು ಸುಮಾರು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮೇಯ್ನಾಗಿ ಸ್ಟ್ರಾಕು, ಲಂಬಾ ಸ್ಪಾಂಡಿಲೋಸಿಸ್, ಸಯಾಟಿಕಾ, ಮೈಗ್ರೇನ್, ಫ್ರೋಸನ್ ಶೋಲ್ಡರ್, ವೆರಿಕೋಸ್ ವೇನ್ಸು, DVT ಆ ಥರ ಕೇಸಸ್ಸಲ್ಲಿ ಎಲ್ಲ ನಾವು ಈಗ ನಾವು ಆಯುರ್ ಮೇಡಮ್ಗೆ ಸುಮಾರು ಪೇಷೆಂಟ್ಸು ಕಾಸ್ಮೆಟಿಕ್ ರಿಲೇಟೆಡ್ ಇಶ್ಯೂಸಿಗೆ ಬರ್ತಾ ಇದ್ರು, ಲೈಕ್ ಪಿಂಪಲ್ಸು, ಡ್ಯಾಂಡ್ರಫು, ಹೇರ್ ಫಾಲ್ ಆ ಥರ ಕೇಸಸ್ಸಲ್ಲಿ ಆ್ಯಕ್ಚುಲಿ ಅವರೆಲ್ಲ ಕೆಮಿಕಲ್ಸು ಜಾಸ್ತಿ, ಕೆಮಿಕಲ್ಸ್ ಇಂಗ್ರೀಡಿಯೆಂಟ್ಸ್ ಆಗಿರೋ ಕಾಸ್ಮೆಟಿಕ್ಸು ಜಾಸ್ತಿ ಯೂಸ್ ಮಾಡೋದು. ಅದಕ್ಕೆ ಅವರಿಗೋಸ್ಕರ ನಾವೇ ಕೆಲವೊಂದು ಪ್ರಾಡಕ್ಟ್ಸ್ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ವಿತೌಟ್ ಕೆಮಿಕಲ್ಸು, ಲೈಕ್ ಲಿಪ್ಸ್ಟಿಕ್ಸು ಅದೆಲ್ಲ ಡೈಲಿ ಈಗ ಎಲ್ಲರೂ ಯೂಸ್ ಮಾಡೋದೆ. ಲಿಪ್ಸ್ಟಿಕ್ಸು, ಕಾಜಲು, ಮತ್ತು ಸನ್ಸ್ಕ್ರೀನ್, ಜೆಲ್ಲು, ಲೋಷನ್, ಸ್ಕ್ರಬ್ಗಳು, ಫೇಸ್ ವಾಶು ಅದೆಲ್ಲ ಅದೆಲ್ಲ ಪೇಷೆಂಟ್ಸಿಗೆ ಕೊಟ್ಟಾದಮೇಲೆ ಅವರಿಗೆಲ್ಲ ಒಳ್ಳೆಯ ರಿಸಲ್ಟು ಇದೆ. ಅದಕ್ಕೆ ಪಿಂಪಲ್ಸ್ಗೋಸ್ಕರ ನಾವು ಇಲ್ಲಿ ಫೇಷಿಯಲ್ ಆಗಲಿ, ಟ್ರೀಟ್ಮೆಂಟ್ ಆಗಲಿ ಅದೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ. ಅದೆಲ್ಲ ಮಾಡೋದ್ರಿಂದ ಆಫ್ಟರ್ ಕೇರ್ ಆಗಿ ನಮ್ಮ ಪ್ರಾಡಕ್ಟ್ಸು ಕೊಡ್ತಾ ಇದ್ದೀವಿ. ಅದೆಲ್ಲ ತುಂಬ ಒಳ್ಳೆಯ ರಿಸಲ್ಟು ಬರ್ತಾ ಇದೆ ಪೇಷೆಂಟ್ಸಿಗೆ. ನಿಮ್ಮಲ್ಲಿ ಈ ಥರ ಡಿಸೀಸಸ್ಸು, ಈ ಥರ ಪ್ರಾಬ್ಲಮ್ಸ್ ಇದ್ದವರಿಗೆ ಆಯುರ್ ಮೇಡಮ್ ವಿಸಿಟ್ ಮಾಡ್ಬೋದು, ನಮ್ಮ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಾಗ್ಬೋದು. ಬರ್ನ್ ಮಾರ್ಕ್ಸ್ ಆಗಿದ್ದವರು, ಮತ್ತು ಬ್ಲ್ಯಾಕ್ಹೆಡ್ಸು, ವೈಟ್ಹೆಡ್ಸು ಆ ಥರ ಇದ್ದವರು, ಮತ್ತು ಸ್ಕಿನ್ ಟ್ಯಾಗ್, ಸ್ಮಾಲ್ ಸ್ಕಿನ್ ಟ್ಯಾಗ್ಸು ತುಂಬ ಇದೆ, ಅದು ರಿಮೂವ್ ಮಾಡಬೇಕು. ಪಿಂಬಲ್ಸು ಏನು ಮಾಡಿದ್ರೂ ರಿಮೂವ್ ಆಗ್ತಾ ಇಲ್ಲ, ಹೋಗ್ತಾ ಇಲ್ಲ ಆ ಥರ ಇದವರಿಗೆಲ್ಲ, ಸ್ಕಿನ್ ಟ್ಯಾನ್ ಆಗಿದೆ ಕೈಯಲ್ಲಿ, ಫೇಸಲ್ಲಿ, ಅವರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟು ಆಯುರ್ ಮೇಡಮಲ್ಲಿ ಇದೆ. ನಿಮ್ಮಲ್ಲಿ ಈ ಥರ ಡಿಸೀಸಸ್ಸು, ಈ ಥರ ಪ್ರಾಬ್ಲಮ್ಸ್ ಇದವರಿಗೆ ಆಯುರ್ ಮೇಡಮ್ ವಿಸಿಟ್ ಮಾಡ್ಬೋದು, ನಮ್ಮ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಾಗ್ಬೋದು. ಥ್ಯಾಂಕ್ ಯು. ಈ ಆಯುರ್ ಮಠಂ ಶುರುವಾಗಿ ಸುಮಾರು 8-10 ವರ್ಷಗಳಾಯಿತು. ಈ ಇಷ್ಟು ದಿನಗಳಲ್ಲಿ ಸುಮಾರು 10,000 ಹೆಚ್ಚು ಪೇಷೆಂಟ್ಸ್ಗಳನ್ನ ನೋಡಿ ನಾವು ಆಲ್ಮೋಸ್ಟ್ 90% ಅಬೌವ್, ಅಂದರೆ ನಾವು ಅವರಿಗೆ ರೆಸ್ಟ್ ಹೇಳ್ತೀವಿ. ಈಗ ಒಂದು 12 ದಿನದ್ದು ಚಿಕಿತ್ಸೆ ಆದರೆ ಒಂದು 2 ತಿಂಗಳು ಅವ್ರಿಗೆ ರೆಸ್ಟ್ ಮಾಡಬೇಕಾಗುತ್ತೆ. 3 ದಿನಗಳಾದರೆ ಬೇಕಾಗಿ ಬರೋಲ್ಲ, 6 ದಿನಗಳದು ಅವರ
ಹೇಗಿರುತ್ತೆ ಅವರ ಸಮಸ್ಯೆನ ನೋಡಿ ಡಯಾಗ್ನೋಸ್ ಮಾಡಿ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಎಷ್ಟು ದಿನಗಳು ಟ್ರೀಟ್ಮೆಂಟ್ ತಗೋತೀವಿ ಅದಕ್ಕಿಂತ ಒಂದು 3 times or 4 times ಜಾಸ್ತಿ ನಾವು ರೆಸ್ಟ್ ತೊಗೋಬೇಕಾಗುತ್ತೆ. ನನ್ನ ಹೆಸರು ಜಗನ್ನಾಥ್ ಅಂತ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನನಗೆ ಸಿವಿಯರ್ ಆಗಿ ಸರ್ವಿಕಲ್ ಪೈನ್ ಇತ್ತು, ಮತ್ತು ಸರ್ವಿಕಲ್ ಸ್ಪಾಂಡ್ಯುಲಿಸಿಸ್ ಇತ್ತು, ಮತ್ತು ಲಂಬಾರು ಡಿಜನರೇಟ್ ಆಗಿತ್ತು ಸರ್, ಸ್ಪೈನಲ್ ಕಾರ್ಡ್ ಕಂಪ್ಲೀಟಾಗಿ ಡಿಜನರೇಟ್ ಆಗಿತ್ತು. ಆಲೋಪತಿಯಲ್ಲಿ ಹೋಗ್ತಾಯಿದ್ದೆ, ಅಲ್ಲಿ ನನಗೆ ಸರ್ಜರಿನೇ ಆಗಬೇಕಿತ್ತು, ಮಲ್ಟಿಪಲ್ ಸರ್ಜರಿ ಬೇಕಿತ್ತು ಅಂತ ಹೇಳಿದರು. ಬಟ್ ನಾನು ಚಾನ್ಸ್ ತೊಗೊಬೇಕು ಅಂದ್ಬಿಟ್ಟು ಮತ್ತೆ ನಾನು ಬೇರೆ ಕಡೆ ಹುಡುಕಿದೆ. ಆಮೇಲೆ ಆಯುರ್ಮಠಂ ಬಗ್ಗೆ ನನಗೆ ತಿಳಿದು ಬಂತು, ಇಲ್ಲಿಗೆ ಬಂದು ನಾನು ಚಿಕಿತ್ಸೆ ತೊಗೊತಾ ಇದ್ದೀನಿ. ಇಲ್ಲಿ ಬಂದ ಮೇಲೆ ನನಗೆ ನಡೆಯೋಕ್ಕಾಗದೆ ಬಂದಿದೆ ಆ್ಯಕ್ಚುಲಿ, ಇಲ್ಲಿ ಕೈಕಾಲು ಯಾವುದು ಅಲ್ಲಾಡ್ಸೋಕ್ಕಾಗ್ತಾ ಇರಲಿಲ್ಲ, ಸಿವಿಯರ್ ಪೇಯ್ನ್ ಇತ್ತು ನನಗೆ, ಕತ್ತು ನೋವು ತಲೆನೋವೆಲ್ಲ ತುಂಬ ಇತ್ತು. ಆಮೇಲೆ ಇಲ್ಲಿ ಬಂದು ನಾನು ಕಂಟಿನ್ಯೂ ಆಗಿ 1.5 ವರ್ಷದಿಂದ ಟ್ರೀಟ್ಮೆಂಟ್ ತೊಗೊತಾನೆ ಇದ್ದೀನಿ. ಬಂದಮೇಲೆ ಈಗ ನನಗೆ ನಡೆಯೋಕ್ಕಾಗ್ತಾಯಿದೆ, ಕೈಕಾಲು ನೋವೆಲ್ಲ ಕಡಿಮೆ ಆಗಿದೆ, ಆಲ್ಮೋಸ್ಟ್ 70-80% ರಿಕವರಿ ಆಗಿದ್ದೀನಿ. ಇನ್ನೊಂದು 2 more settings ನಾನು 100% ರಿಕವರಿ ಆಗ್ತೀನಿ ಅಂತ ನನಗೆ ನಂಬಿಕೆ ಇದೆ. ಆ ದಾರಿಯಲ್ಲೇ ಹೋಗ್ತಾ ಇದ್ದೀನಿ ನಾನು, ನಂಬಿಕೆ ಆಗಿ ಮಾತ್ರ ಅಲ್ಲ ರಿಕವರಿ ಆಗೋನೋ ಕಾನ್ಫಿಡೆಂಟು ನನ್ನಲ್ಲಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನನಗೆ ಡಾಕ್ಟರ್ ಮನು ಮೆನನ್ ಅಂತ ಮತ್ತು ಆಶಾ ಮೇಡಮ್ ಅನ್ನೋರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಅವರಿಂದ ನಾನು ಚಿಕಿತ್ಸೆ ಪಡೀತಾ ಇದ್ದೀನಿ. ಹಾಸ್ಪಿಟಲಲ್ಲಿ ಏನು ಹೇಳೋ ಮಾತೇ ಇಲ್ಲ, ಇಲ್ಲಿ ನಮ್ಮ ಸಮಸ್ಯೆಗಳಿಗೆ ಎಲ್ಲನೂ ಪರಿಹಾರ ಸಿಗುತ್ತೆ. ಒಂದೊಂದು ಚಿಕ್ಕ ವಿಷಯಕ್ಕೂ ನನಗೆ ಅಟೆನ್ಷನ್ ಕೊಟ್ಟು ಅದನ್ನು ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತಾರೆ, ಚಿಕಿತ್ಸೆನೂ ಕೊಡ್ತಾರೆ. ಸ್ಟಾಫ್ ತುಂಬ ಚೆನ್ನಾಗಿದ್ದಾರೆ, ಎಂಟ್ರೆನ್ಸಿಂದ ಹಿಡಿದು ನಿಮ್ಮ ಫ್ರೆಂಡ್ ಸ್ಟಾಫಿಂದ ಹಿಡಿದು ಥೆರಪಿಸ್ಟಿಂದ ಹಿಡಿದು ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಕೋಆಪರೇಟಿವ್ ಆಗಿದ್ದಾರೆ. ಇಲ್ಲಿ ನನಗೆ ಮರ್ಮ ಚಿಕಿತ್ಸೆ ನೀಡ್ತಾಯಿದ್ರು, ಜೊತೆಯಲ್ಲಿ ಆಯುರ್ವೇದ ಸಿದ್ಧ ಟ್ರೈಬಲ್ ಮಾಡ್ಕೊಡ್ತಾಯಿದ್ರು, ಜೊತೆಗೆ ಪಂಚಕರ್ಮನೂ ಕೊಡ್ತಾಯಿದ್ರು. ಬಟ್ ವಿಶೇಷವಾದ ಚಿಕಿತ್ಸೆ ಅಂದರೆ ಇಲ್ಲಿ ಮರ್ಮನೇ. ಮರ್ಮಯಿಂದ ನನಗೆ ಆಲ್ಮೋಸ್ಟ್ ಸ್ಪೈನಲ್ ಕಾರ್ಡ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಫ್ರೀ ಆಗ್ತಾಯಿದೆ ಬಾಡಿಯೆಲ್ಲ. ಮತ್ತು ನನಗೆ ಸ್ಟಿಫ್ನೆಸ್ಸು ತುಂಬ ಇತ್ತು, ಮರ್ಮ ಚಿಕಿತ್ಸೆ ಪಡಿತಾ ಪಡಿತಾ ಅದು ಸ್ಟಿಫ್ನೆಸ್ ಎಲ್ಲ ಹೋಗ್ತಾಯಿದೆ, ನನಗೆ ಬಾಡಿಯೆಲ್ಲ ಫ್ರೀ ಆಗ್ತಾಯಿದೆ.